ಒಂದೇ ಒಂದು ಮಳೆ ಬೆಂಗಳೂರಿನಲ್ಲಿ ಸೃಷ್ಟಿಸಿರುವಂತಹ ಅವಾಂತರಗಳು ಒಂದೆರಡು ಅಲ್ಲ ಜಯನಗರದಲ್ಲಿ ಹಲವೆಡೆ ಮರದ ಕೊಂಬೆಗಳು ಧರಶಾಹಿ ಆಗಿದೆ ಜಯನಗರದ ನಾಲ್ಕನೇ ಬ್ಲಾಕ್ನಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿರುವಂಥದ್ದು ಅಕ್ಕಪಕ್ಕ ನಿಂತಿದ್ದಂತಹ ಕಾರುಗಳು ಜಸ್ಟ್ ಮಿಸ್ ಆಗಿದ್ದಾವೆ ಸದ್ಯ ರೆಂಬೆಯನ್ನು ತೆರವು ಮಾಡುವಂತಹ ಕಾರ್ಯವನ್ನು ಬಿ ಬಿ ಎಂ ಪಿ ಮಾಡ್ತಾ ಇರುವಂಥದ್ದು ನೋಡಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಬಿ ಬಿ ಎಂ ಪಿ ಗೋಳು ಇದೇ ಆಗೋಯ್ತು ಮರಗಳನ್ನು ತೆರವು ಮಾಡಬೇಕು ಅಂತ ಹೇಳ್ತಾರೆ ಮಾಡಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳ್ತಾರೆ ನೆಟ್ಟು ಮುಚ್ಚಲ್ಲ ಮ್ಯಾನ್ ಕ್ಲೀ ಕ್ಲೀನ್ ಮಾಡಬೇಕು ಅಂತಾರೆ ಅದನ್ನು ಮಾಡಲ್ಲ ಚರಂಡಿಗಳನ್ನು ಸರಿ ಮಾಡಬೇಕು ಅಂತಾರೆ ಯಾವುದನ್ನು ಕೂಡ ಮಾಡೋದಿಲ್ಲ ಹಾಗಾಗಿಯೇ ಬೆಂಗಳೂರಿಗರು ಈ ಬಿ ಬಿ ಎಂ ಪಿ ಅಧಿಕಾರಿಗಳ ಕಾರ್ಯಕ್ಕೆ ರೋಸ್ ಹೋಗ್ಬಿಟ್ಟಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘು ಬರೀ ಕೇವಲ ಬೆಂಗಳೂರಿನ ಒಂದೆರಡು ಭಾಗ ಅಲ್ಲ ಬಹುತೇಕ ಕಡೆಗಳಲ್ಲಿ ಮಳೆ ಬಂದರೆ ಇದೇ ರೀತಿಯ ಪರಿಸ್ಥಿತಿ ಮತ್ತೆ ಎಲ್ಲೆಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂತ ಪ್ರೇಮ್ ಈಗ ಗಮನಿಸಬಹುದು ಬೆಂಗಳೂರಿನ ಜಯನಗರ ಇರ್ಬೋದು ಪುಲ್ಕೇಶಿ ನಗರ ಇರ್ಬೋದು ಪೀಣ್ಯ ಈ ಭಾಗಗಳೆಲ್ಲವೂ ಕೂಡ ಮರದ ಕೊಂಬೆಗಳು ಬಿದ್ದಿರುವಂತದ್ದು ಮರ ಬಿದ್ದಿರುವಂತದ್ದು ಸಾಮಾನ್ಯವಾಗಿ ಕಂಡು ಬಂದಿದೆ ಬಹಳ ಪ್ರಮುಖವಾಗಿ ಮಳೆಗಾಲ ಆರಂಭ ಆಗುತ್ತೆ ಜೊತೆಗೆ ಮಳೆಗಳು ಆಗ್ಬೋದು ಅನ್ನುವಂತ ಕಾರಣಕ್ಕಾಗಿ ಹಿಂದೆ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡಿದ್ರು ಆದಷ್ಟು ಬೇಗ ಒಣಗಿ ನಿಂತಿರುವಂತಹ ಮರಗಳನ್ನ ತೆರವು ಮಾಡ್ಬೇಕು ಯಾಕಂದ್ರೆ ಅಪಾಯಗಳಾಗ್ಬೋದು ಅಂತ ಹಿಂದೆ ಕೂಡ ಸಾಕಷ್ಟು ಅಪಾಯಗಳಾಗಿತ್ತು ಅದೇ ಕಾರಣಕ್ಕಾಗಿ ಅವುಗಳನ್ನು ಆದಷ್ಟು ಬೇಗ ತೆರವು ಮಾಡಿ ಅನ್ನುವಂತ ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡಿದ್ರು ಬಟ್ ಆದ್ರೆ ಅವುಗಳ ಬಗ್ಗೆ ಗಮನ ಹರಿಸದೆ ಇರುವಂತಹ ಕಾರಣಕ್ಕಾಗಿ ಇವತ್ತು ಒಂದಷ್ಟು ಕಡೆಗಳಲ್ಲಿ ಮರದ ಕೊಂಬೆಗಳು ದರಶಾಹಿ ಆಗಿದೆ ಬಟ್ ಅದೃಷ್ಟವಶಾತ್ ಯಾರಿಗೂ ಕೂಡ ಏನು ಆಗಿಲ್ಲ ಕೆಲವು ಕಡೆಗಳಲ್ಲಿ ವಾಹನಗಳ ಮೇಲೆ ಬೀಳುವಂತ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಗಿರುವಂತದ್ದು ಕೂಡ ಗಮನಿಸಬಹುದು ಬಟ್ ಅದೃಷ್ಟವಶಾತ್ ಯಾರಿಗೂ ಏನು ಆಗಿಲ್ಲ ಅಂತ ಹೇಳಿ ಇನ್ನಷ್ಟು ನಿರ್ಲಕ್ಷ್ಯವನ್ನ ಮಾಡುವಂತದ್ದು ಸರಿಯಲ್ಲ ಇನ್ನು ಮುಂದಾದ್ರೂ ಅಧಿಕಾರಿಗಳು ಆಕ್ಟಿವ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂತಹ ಮರಗಳು ಉರುಳುವಂತದ್ದು ನಿತ್ಯದ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು ಆಕ್ರೋಶ ವರವಾಗ್ತಾ ಇರುವಂತದ್ದು ಪ್ರೇಮ್ ಯು ತಮ್ಮೆಲ್ಲ ಮಾಹಿತಿಗಾಗಿ